ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಯಾಕಪ್ಪ ಕೈಯಲ್ಲೇ ಹಿಡ್ಕೊಂಡು ಕೂತಿದ್ಯಾ? ಕುಡಿ. ಯಾಕಪ್ಪ ಕಣ್ಣೀರು? ಮಕ್ಕಳು ವಯಸ್ಸಿಗೆ ಬರ್ತಿದ್ದ ಹಾಗೆ ಮದುವೆ ಮಾಡಬೇಕು ಅನ್ನೋದು ಹೆತ್ತವರ ಕನಸು. ನಿನಗೂ ಈ ವಯಸ್ಸಿಗೆ ಮದುವೆ ಮಾಡಬೇಕು ಅನ್ನೋದು ಇವಳ ಕನಸೇ. ನಿನಗೊಂದು ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡಿ ಅಂತ ನನ್ನಿಂದ ಮಾತು ತಗೊಂಡಿದ್ಲು. ನಾನು ನೋಡು ಅವಳ ಕನಸು ಕೊಟ್ಟಿದ್ದ ಮಾತು ಎಲ್ಲ ಮರೆತೇ ಬಿಟ್ಟಿದ್ದೆ. ಯಾಕೋ ಇವತ್ತು ಅವಳ ಕನಸು ಅವಳು ಕೊಟ್ಟಿದ್ದ ಮಾತು ಎಲ್ಲ ನೆನಪಾಯಿತು. ಮಗಳ ಮದುವೆನ ಮರೆತು ಬಿಟ್ರಾ ಅಂತ ಅವಳು ಎಚ್ಚರಿಸಿದಂಗಾಯ್ತು. ಅಪ್ಪನಾಗಿ ನನ್ನ ಜವಾಬ್ದಾರಿನೇ ನಾನು ಮರೆತುಬಿಟ್ನಲ್ಲ ಅಂತ ಕಣ್ಣೀರು ಬಂತು ಅಷ್ಟೇ. ಅಪ್ಪ ಯಾಕೆ ಹೀಗೆ ಹೇಳ್ತಿದ್ದಾರೆ? ಯಜಮಾನ್ರ ಜೊತೆ ತುಳಸಿ ಕಟ್ಟೆ ಹತ್ರ ಇದ್ದಿದ್ದೇನಾದ್ರೂ ನೋಡಿದ್ರ? ಇಲ್ಲ ನಿಜವಾಗ್ಲೂ ಅಮ್ಮನ ನೆನಪಾಗಿ ಈ ತರ ಮಾತಾಡ್ತಿದ್ದಾರ? ಅದಕ್ಕೆ ಈ ವರ್ಷ ನೀನು ಮದುವೆ ಮಾಡಬೇಕು ಅಂತ ತೀರ್ಮಾನ. ಪಾರ್ವತಿ, ನೀನು ಯಾರನ್ನು ಪ್ರೀತಿಸ್ತಿಲ್ಲ ತಾನೇ? ತಾನೇ ಕೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಮ್ಮ. ಬೆಳಿಗ್ಗೆ ಚೆನ್ನಪ್ಪ ಹೇಳ್ತಿದ್ದ, ಅವ್ರ ಪರಿಚಯದವ್ರ ಮಗಳು ಮದುವೆದಿಂದವರೆಗೂ ಸುಮ್ಮನಿದ್ದು ಹಿಂದಿನ ರಾತ್ರಿ ನಾನು ಯಾರನ್ನೋ ಪ್ರೀತಿಸ್ತಿದ್ದೀನಿ ಅಂತ ಚೀಟಿ ಬರೆದಿಟ್ಬಿಟ್ಟು ಓಡೋದ್ಲಂತೆ. ಅವರಪ್ಪ ಅಮ್ಮಂದು ನೇಣಾಕೊಳ್ಳೋ ಪರಿಸ್ಥಿತಿ ಅಲ್ವಾ? ಅದಕ್ಕೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ, ನಿನ್ನ ಮನಸ್ಸಲ್ಲಿ ಯಾರಾದ್ರೂ ಇದ್ರೆ ಹೇಳ್ಬಿಡು ಹೇಳ್ಬಿಡು. ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.